ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅದನ್ನು ಅರ್ಧಕ್ಕೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಅದಕ್ಕೆ ಖಾಸಗಿ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದರೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅರ್ಧ ಮಾಡೋದಕ್ಕೆ ಕಾನೂನಲ್ಲೇ ಅವಕಾಶ ಇದೆ ಅದನ್ನು ಸರ್ಕಾರ ಮಾಡಬೇಕು ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇದು ಬಂದಿರತಕ್ಕಂಥ ಸಮಸ್ಯೆ ಇದು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಇದು ಎಲ್ರಿಗೂ ಸಮಸ್ಯೆ ಇದೆ ಅವ್ರಿಗೆ ಮಾತ್ರ ಏನಲ್ಲ ಅವರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅದನ್ನೇ ಮಾಡಬೇಕು ಅವರು ತ್ಯಾಗ ಮಾಡಬೇಕು ಎಲ್ಲರೂ ತ್ಯಾಗ ಮಾಡಬೇಕು ಮತ್ತು ಬ್ಯಾಂಕ್ನವ್ರು ಕೇಳ್ಕೊಂಡು ಮಾಡ್ತೀವಿ ಅವೆಲ್ಲ ಆಗೋದ ಪ್ರಶ್ನೆ ಎಲ್ಲ ನೋಡಿದೆ ನಾನು ಎಲ್ಲ ಖಂಡಿತವಾಗೂ ಕೂಡ ಅರ್ಧ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ ಮತ್ತು ಯಾರು ಒಪ್ಪೋದಿಲ್ಲ ಅದನ್ನು ಸರ್ಕಾರ ಸೂಕ್ತ ರೀತಿ ಕಾನೂನು ಕ್ರಮ ತಗೊಳ್ಬೇಕು ಈಗ COVID-19ಗೆ ವಿಶೇಷವಾದ ಕಾನೂನುಗಳು ವಿಶೇಷವಾದ ಸವಲತ್ತುಗಳು ಸರ್ಕಾರ ಪಡ್ಕೊಂಡಿದ್ದಾವೆ ಈಗ ಕಂಟ್ರೋಲ್ ಮಾಡೋದಕ್ಕೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಖಾಸಗಿ ವ್ಯಕ್ತಿಗಳ ಮೇಲೆ ಜನರ ಮೇಲೆ ಪಕ್ಷಿಗಳ ಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆ ಸಿದ್ಧ ಇದೆ ಅದನ್ನು ಇದಕ್ಕೂ ಬಳಕೆ ಮಾಡಬೇಕು ಅನ್ನೋದು ನನ್ನದು ಆನ್ಲೈನು ನನ್ನ ವ್ಯಕ್ತಿಗತವಾಗಿ ನಾನು ಹೇಳ್ತಕ್ಕಂಥದ್ದು ಆನ್ಲೈನ್ ಏನಿದೆ ಅದು 5th ವರೆಗೆ ಮಾಡಿದರೆ ಅದನ್ನು ಸ್ವಾಗತ ಮಾಡ್ತಾರೆ ಬಟ್ 7th ವರೆಗೆ ಮಾಡಿದರೆ ಇನ್ನೂ ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎಕ್ಸಾಮ್ ಖಂಡಿತವಾಗಿ ಮಾಡಬೇಕು 100% ಮಾಡಬೇಕು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೋಬೇಕು ಸ್ವಲ್ಪ SSLC ಮಕ್ಕಳು ಸ್ವಲ್ಪ ದೊಡ್ಡವರು ಇರ್ತಾರೆ ಪೇರೆಂಟ್ಸಿಗೆ ಅಲೋ ಮಾಡಬೇಕು ಅಲ್ಲಿವರೆಗೆ ಬರಲಿಕ್ಕೆ ನನಗೆ ಅನಿಸತಕ್ಕಂಥದ್ದು ಇದು ತಪ್ಪು ನಿರ್ಧಾರ ಇದ್ದರೂ ಇರ್ಬೋದು ನನ್ನ ಸಜೆಷನ್ನೇ ಸರಿ ಇಲ್ಲ ಅಂತ ಇರ್ಬೋದು 6 ದಿನ ಏನಿದೆ ಎಕ್ಸಾಮಿಗೆ 8 ಲಕ್ಷ ಜನ ಮಕ್ಕಳು ಹೋಗೋ ದಿನ ಏನಿದೆ ಇಷ್ಟು ದಿನ ನಾವು 3 ತಿಂಗಳು ಹೆಚ್ಚು ಕಡಿಮೆ ನಾವು ಲಾಕ್ಡೌನನ್ನು ಯೋಚನೆ ಮಾಡಿದ್ದೀವಿ 6 ದಿನನ ಬೆಳಗ್ಗೆ 7 ಗಂಟೆಯಿಂದ ನಂತರ ಸಂಜೆ 4 ಗಂಟೆವರೆಗೂ 5 ಗಂಟೆವರೆಗೂ ಲಾಕ್ಡೌನನ್ನು ಮಾಡಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಎಕ್ಸಾಮಿಗೂ ಕಾರಣ ಈಸಿ ಬರೀ ಪೋಷಕರಿಗೆ SSLC ಮಕ್ಕಳಿಗೆ ಮಾತ್ರ ಬಿಟ್ಟು ಉಳಿದವ್ರು ಯಾರು ಓಡಾಡಬಾರ್ದು ಅಂತಕ್ಕಂಥ ನಿಯಮ ತಂದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ಕೂಲನ್ನು August 15ರೊಳಗೆ ಯೋಚನೆ ಮಾಡಬಾರ್ದು ಇದು ನಾನು 1.5 ತಿಂಗಳಿಂದ ನಾನು ಹೇಳ್ತಾನೆ ಇದ್ದೀನಿ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ನಾವು ಹಸಿವನ್ನು ಮೆಟ್ಟು ನಿಲ್ಲಬೇಕು ಸಾವನ್ನು ಮೆಟ್ಟು ನಿಲ್ಲಬೇಕು ಮಕ್ಕಳನ್ನು ಅದಕ್ಕೆ ಬಲಿ ಕೊಡ್ತಕ್ಕಂಥದ್ದಲ್ಲ ಮಕ್ಕಳನ್ನು ಯಾವ ಕಾರಣಕ್ಕೂ ಕೂಡ ನಾವು ಅದಕ್ಕೆ ಕಳಿಸಬಾರ್ದು ಸ್ಕೂಲಿಗೆ ಕಳಿಸಬಾರ್ದು ಈ 1.5 ತಿಂಗಳು ನಾವು ಕಂಡಿದ್ದೆ ನಮಗೆ ಬಹುಶಃ July ತಿಂಗಳೊಳಗೆ ಅದರ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ June ಎಂಡಿಗೆ ಗೊತ್ತಾಗ್ಬೋದು June ಎಂಡಿಗೆ ಗೊತ್ತಾಗದಿದ್ರು ಕೂಡ July ತಿಂಗಳಲ್ಲಂತೂ 100ಕ್ಕೆ 100 ಈ ದೇಶದ COVID-19 ಪರಿಸ್ಥಿತಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಆಮೇಲೆ ಒಳ್ಳೆ ನಿರ್ಧಾರ ತಗೋಬೋದು